ಹನ್ನೆರಡನೇ ಅಧ್ಯಾಯ. ಕಾಕಾ ಮಹಾಜನಿ, ದುಮಾಳ, ನಿಮೋನ್ಕರ, ಮೂಳೆ ಶಾಸ್ತ್ರಿ, ಡಾಕ್ಟರ್ ಮುಂತಾದವರ ಅನುಭವಗಳು. ಬಾಬಾರವರು ಭಕ್ತರನ್ನು ಹೇಗೆ ಬರಮಾಡಿಕೊಂಡು ಅವರನ್ನು ಆಶೀರ್ವದಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ನೋಡೋಣ. ಸಂತರ ಧ್ಯೇಯ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರನ್ನು ರಕ್ಷಿಸಲೋಸುಗವೇ ಪರಮಾತ್ಮನು ಅನೇಕ ಅವತಾರಗಳನ್ನು ಎತ್ತಿದನು ಎಂಬುದು ಸರ್ವರಿಗೂ ತಿಳಿದ ಅಂಶ. ಆದರೆ ಸಂತರ ಧ್ಯೇಯವೇ ಬೇರೆ. ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ. ಮೊದಲು ದುಷ್ಕರ್ಮಿಗಳಿಗೋಸ್ಕರ ವ್ಯಥೆ ಪಟ್ಟುಕೊಂಡು ಅವರನ್ನು ಸಂತರು ಒಳ್ಳೆಯ ಹಾದಿಗೆ ತರಲು ಯತ್ನಿಸುತ್ತಾರೆ. ಭವಸಾಗರವನ್ನು ನಿರ್ಮೂಲ ಮಾಡುವ ಅಗಸ್ತ್ಯರವರು, ದೇವರು ಸಂತರಲ್ಲಿ ವಾಸಿಸುತ್ತಾನೆ, ಆದ್ದರಿಂದ ಸಂತರು ಪರಮಾತ್ಮನಿಂದ ಬೇರೆಯಲ್ಲ. ಇಂತಹ ಸಂತರ ಗುಂಪಿಗೆ ಸೇರಿದವರಲ್ಲಿ ಶ್ರೀ ಸಾಯಿಬಾಬಾ ಅಗ್ರಗಣ್ಯರು. ಅವರಲ್ಲಿ ದೈವಿಕ ತೇಜಸ್ಸಿತ್ತು. ಸಮಸ್ತ ಜೀವರಾಶಿಗಳನ್ನು ಸಮದೃಷ್ಟಿಯಿಂದ ಕಾಣುತ್ತಿದ್ದರು. ಶತ್ರುಗಳಾಗಲಿ ಮಿತ್ರರಾಗಲಿ ಅವರ ದೃಷ್ಟಿಯಲ್ಲಿ ಒಂದೇ. ಅವರು ಭಕ್ತರಿಗೋಸ್ಕರ ತಮ್ಮ ಪುಣ್ಯದ ಗಣಿಯನ್ನು ಬರೆದು ಮಾಡಿಕೊಂಡರು. ಬಾಬಾ ಅವರ ದರ್ಶನ ಯೋಗವಿದ್ದರೆ ಮಾತ್ರ ಅವರಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು. ಅವರ ಯೋಗ ಬರೆದಿದ್ದರೆ, ಬಾಬಾರವರು ಅವರನ್ನು ಜ್ಞಾಪಿಸಿಕೊಳ್ಳದಿದ್ದರೆ ಅಥವಾ ಅವರ ಲೀಲೆಗಳು ಭಕ್ತರ ಕಿವಿಗಳನ್ನು ತಲುಪಲು ಇದ್ದರೆ ಅಂತಹವರು ಬಾಬಾರವರನ್ನು ಕಾಣಬೇಕೆಂಬ ಚಿಂತನೆಯನ್ನಾದರೂ ಹೇಗೆ ಮಾಡಬಹುದು? ಸಾಯಿಬಾಬಾರವರನ್ನು ಕಾಣಬೇಕು ಎಂಬ ಅಭಿಲಾಷೆ ಇಟ್ಟುಕೊಂಡ ಅನೇಕರಿಗೆ ಅವರು ಮಹಾಸಮಾಧಿ ನಡೆಯುವ ತನಕವೂ ಅವರ ದರ್ಶನ ಪಡೆಯಲು ಅವಕಾಶ ದೊರೆಯಲೇ ಇಲ್ಲ. ಇಂಥವರು ಅವರಲ್ಲಿ ದೃಢ ವಿಶ್ವಾಸವನ್ನಿಟ್ಟು ಅವರ ಲೀಲೆಗಳನ್ನು ಕೇಳಿದರೆ ಅವರ ದರ್ಶನ ಆಕಾಂಕ್ಷೆ ನೆರವೇರಿಸಿದಂತೆಯೇ. ಬಾಬಾರವರ ದರ್ಶನ ಪಡೆದು ಶಿರಡಿಯಲ್ಲಿಯೇ ಬಹಳ ದಿವಸ ಇರಲು ಸಾಧ್ಯವಿರಲಿಲ್ಲ. ಬಾಬಾರವರ ಒಪ್ಪಿಗೆ ಕೊಡುವವರೆಗೆ ಅಲ್ಲಿ ಇರಬಹುದಾಗಿತ್ತು. ಅಂತೆಯೇ ಅವರು ಅಪ್ಪಣೆ ಕೊಟ್ಟ ನಂತರವೇ ಶಿರಡಿಯನ್ನು ಬಿಟ್ಟು ಹೊರಡಬೇಕಾಗಿತ್ತು. ಎಲ್ಲವೂ ಅವರ ಇಷ್ಟೆಯನ್ನು ಅವಲಂಬಿಸಿತ್ತು. ಕಾಕಾ ಮಹಾಜನಿ. ಒಂದು ಸಾರಿ ಕಾಕಾ ಮಹಾಜನಿ ಮುಂಬೈಯಿಂದ ಶಿರಡಿಗೆ ಹೊರಟರು. ಅಲ್ಲಿ ಗೋಕುಲಾಷ್ಟಮಿ ಸಮಾರಂಭವನ್ನು ನೋಡಲೋಸಕವಾಗಿ ಒಂದು ವಾರ ಇರಬೇಕೆಂದು ಅವರು ನಿರ್ಧರಿಸಿದರು. ಅವರು ಶಿರಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾರವರು, ನೀನು ಪುನಃ ಯಾವಾಗ ಇಲ್ಲಿಂದ ಹೊರಡುವೆ ಎಂದು ಕೇಳಿದರು. ಕಾಕಾ ಮಹಾಜನಿಯವರಿಗೆ ಆಶ್ಚರ್ಯವಾಯಿತು. ಉತ್ತರ ಕೊಡಲೇಬೇಕಾಯಿತು. ನೀವು ಯಾವಾಗ ಅಪ್ಪಣೆ ಕೊಡುತ್ತೀರೋ ಆಗ ನಾನು ಹೊರಡಲು ಸಿದ್ಧ ಎಂದು ಉತ್ತರಿಸಿದರು. ಆಗ ಬಾಬಾರವರು ನಾಳೆ ಹೊರಡು ಎಂದರು. ಬಾಬಾರವರ ವಚನಗಳು ಶಾಸನಗಳಿದ್ದಂತೆ ಅವುಗಳನ್ನು ಪಾಲಿಸಬೇಕಿತ್ತು. ಅವರು ಬಾಬಾರವರ ಆಜ್ಞೆಯಂತೆ ಮರುದಿನ ಹೊರಟರು. ಅವರು ಮುಂಬೈಯನ್ನು ತಲುಪಿ ಕಚೇರಿಗೆ ಹೋದಾಗ ಅವರ ಮಾಲೀಕರು ಅವರ ಬರವನ್ನೇ ಕಾಯುತ್ತಿದ್ದನ್ನು ತಿಳಿದು ಬಂದಿತು. ಇಲ್ಲಿನ ಮ್ಯಾನೇಜರ್ಗೆ ಜ್ವರ ಬಂದಿದ್ದರಿಂದ ಕಾಕಾ ಮಹಾಜನಿಯವರ ಅಗತ್ಯವಿದ್ದಿತು. ಮಾಲೀಕನು ಈ ವಿಚಾರವಾಗಿ ಕಾಗದವನ್ನು ಕಾಕಾರವರಿಗೆ ಬರೆದಿದ್ದನು. ಅದು ಮರುದಿನ ಮುಂಬೈಗೆ ಮರಳಿ ಬಂದಿತು. ಬಾಹು ಸಾಹೇಬ್ ದುಮಾಳ. ಒಮ್ಮೆ ನಾಸಿಕದ ವಕೀಲರಾದ ಬಾಹು ಸಾಹೇಬ್ ದುಮಾಳರು ಒಂದು ಮೊಕದ್ದಮೆಗಾಗಿ ನಿಫಾಡಕ್ಕೆ ಹೋಗಿದ್ದರು. ದಾರಿಯಲ್ಲಿ ಹಾಗೆಯೇ ಶಿರಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಹೊರಡಲು ಸಿದ್ಧರಾದರು. ಬಾಬಾರವರು ಅಪ್ಪಣೆ ಕೊಡಲಿಲ್ಲ. ಶಿರಡಿಯಲ್ಲಿ ಒಂದು ವಾರ ತಂಗುವಂತೆ ಹೇಳಿದರು. ಅದೇ ಸಮಯದಲ್ಲಿ ನಿಷಾಢದ ನ್ಯಾಯಾಧೀಶರು ರೋಗ ಪೀಡಿತರಾಗಿ ಮಲಗಿದ್ದರಿಂದ ಮೊಕದ್ದಮೆಯನ್ನು ಒಂದು ವಾರ ಮುಂದೂಡಿದ್ದರು. ನಂತರ ದುಮಾಳರಿಗೆ ಹೋಗಲು ಬಾಬಾ ಅನುಮತಿ ನೀಡಿದರು. ಆ ಮೊಕದ್ದಮೆ ಕೆಲವು ತಿಂಗಳ ಕಾಲ 3-4 ನ್ಯಾಯಾಧೀಶರಿಂದ ವಿಚಾರಿಸಲ್ಪಟ್ಟು ದುಮಾಳ ಅವರು ಜಯಶೀಲರಾದರು. ಶ್ರೀಮತಿ ನಿಮೋಣ್ಕರ. ನಿಮೋಣದ ವಾರಸುದಾರರು ಮತ್ತು ಗೌರವ ನ್ಯಾಯಾಧೀಶರೂ ಆದ ಶ್ರೀ ನಾನಾ ಸಾಹೇಬ್ ನಿಮೋಣ್ಕರ್ ಅವರು ತಮ್ಮ ಪತ್ನಿಯೊಂದಿಗೆ ಶಿರಡಿಯಲ್ಲಿ ತಂಗಿದ್ದರು. ಇವರಿಬ್ಬರೂ ದಿನದ ಬಹುಕಾಲವನ್ನು ಬಾಬಾರವರ ಸೇವೆಗೆ ಮುಡುಪಾಗಿಟ್ಟು ಮಸೀದಿಯಲ್ಲಿಯೇ ಇರುತ್ತಿದ್ದರು. ಇದ್ದಕ್ಕಿದ್ದಂತೆಯೇ ಬೇಲಾಪುರದಲ್ಲಿದ್ದ ಅವರ ಮಗನು ಹಾಸಿಗೆ ಹಿಡಿದು ಮಲಗಿದ್ದರಿಂದ ಶ್ರೀಮತಿಯವರು ಕೂಡಲೇ ಬೇಲಾಪುರಕ್ಕೆ ಹೋಗಿ ತಮ್ಮ ಮಗನನ್ನು ನೋಡಿ ಅಲ್ಲಿ ಕೆಲವು ಕಾಲ ಇರಬೇಕೆಂದು ಮನಸ್ಸು ಮಾಡಿ ಹೊರಡಲು ಅನುವಾದರು. ಆದರೆ ಶ್ರೀಯುತ ನಿಮೋಣ್ಕರ್ ಅವರು ಮಗನನ್ನು ನೋಡಿಕೊಂಡು ಮರುದಿನವೇ ಬರುವಂತೆ ಹೇಳಿದರು. ಶ್ರೀಮತಿಯವರಿಗೆ ಏನೂ ತೋಚದಾಯಿತು. ಆಗ ಬಾಬಾರವರು ಅವರ ಸಹಾಯಕ್ಕೆ ಬಂದರು. ಬಾಬಾರವರು ವಾಡದ ಸಮೀಪದಲ್ಲಿ ನಾನಾ ಸಾಹೇಬ ಮತ್ತು ಕೆಲವರನ್ನ ಕಲಿತು ಮಾತನಾಡುತ್ತಿದ್ದರು. ಆಗ ಶ್ರೀಮತಿಯವರು ಬಂದು ಅವರ ಪಾದಗಳಿಗೆ ಎರಗಿ ಹೊರಡಲು ಅನುಮತಿ ಬೇಡಿದರು. ಬಾಬಾರವರು ಕೂಡಲೇ ಹೊರಡು, ತೀವ್ರ ಹೊರಡು, ಗಾಬರಿ ಪಡಬೇಡ, ಬೇಲಾಪುರದಲ್ಲಿ 4 ದಿನ ನಿಂತು ಬಾ ಎಂದರು. ಬಾಬಾರವರ ಮಾತುಗಳು ಎಷ್ಟು ಸಮಯೋಚಿತ ಎಂಬುದು ವಾಚಕರೇ ಊಹಿಸಬಹುದು. ನಾಸಿಕದ ಮೂಳೆ ಶಾಸ್ತ್ರ. ನಾಸಿಕದ ಪ್ರಸಿದ್ಧ ಅಗ್ನಿಹೋತ್ರಿಗಳು, ಹೋರಾಟ ರತ್ನರೂ ಆದ ಶ್ರೀ ಮೂಳೆ ಶಾಸ್ತ್ರಿಗಳು ನಾಗಪುರದ ಲಕ್ಷಾಧೀಶರಾದ ಬಾಪು ಸಾಹೇಬ್ ಬೂಟಿಯವರನ್ನು ಭೇಟಿಯಾಗಲು ಶಿರಡಿಗೆ ಬಂದರು. ಅವರು ಭೇಟಿಯಾದ ನಂತರ ಎಲ್ಲರೂ ಬಾಬಾರವರ ದರ್ಶನವನ್ನು ಪಡೆಯಲು ಮಸೀದಿಗೆ ಬಂದರು. ಬಾಬಾರವರು ತಮ್ಮ ಸ್ವಂತ ಹಣದಿಂದ ಕೆಲವು
ಮಾವಿನ ಹಣ್ಣನ್ನು ತರಿಸಿ ಎಲ್ಲರಿಗೂ ಹಂಚಿದರು. ಹಾಗೆ ಹಂಚುವಾಗ ಅವರು ಹಣ್ಣುಗಳನ್ನು ಚೆನ್ನಾಗಿ ಹಿಚುಕಿ ಹಿಚುಕಿ ಕೊಡುತ್ತಿದ್ದರು. ತೆಗೆದುಕೊಂಡವರು ಹಣ್ಣನ್ನು ಬಾಯಿಗೆ ಇಟ್ಟಾಗ ಎಲ್ಲ ತಿರುಳು ಒಮ್ಮೆಲೆ ಬಾಯಿಗೆ ಹೋಗಿ ಗೊಟ್ಟ ಮತ್ತು ಸಿಪ್ಪೆ ಮಾತ್ರ ಕೈಯಲ್ಲಿ ಉಳಿಯುತ್ತಿತ್ತು. ನಂತರ ಬಾಳೆಹಣ್ಣನ್ನು ಸುರಿದು ಎಲ್ಲರಿಗೂ ಹಂಚಿದರು. ಆಗ ಮೂಳೆ ಶಾಸ್ತ್ರಿಗಳು ಹಸ್ತ ಸಾಮುದ್ರಿಕರಾದದರಿಂದ ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲು ಅಪೇಕ್ಷಿಸಿ ಅವರನ್ನು ಕೇಳಿದರು. ಬಾಬಾರವರು ಅದನ್ನು ನಿರಾಕರಿಸಿ ಅವರಿಗೆ 4 ಬಾಳೆಹಣ್ಣುಗಳನ್ನು ಕೊಟ್ಟು ಕಳುಹಿಸಿದರು. ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಮರುದಿನ ಮೂಳೆ ಶಾಸ್ತ್ರಿಗಳು ಸ್ನಾನ ಮಾಡಿ ಸಂಧ್ಯಾವಂದನ ಮಾಡುತ್ತಿದ್ದರು. ಬಾಬಾರವರು ಎಂದಿನಂತೆ ಅಂದು ಲೇಂಡಿಯ ಕಡೆಗೆ ಹೋಗುತ್ತಿದ್ದಾಗ ಸಮೀಪದಲ್ಲಿದ್ದವರೊಬ್ಬರಿಗೆ, ನನಗೆ ಸ್ವಲ್ಪ ಗೇರು ತಂದು ಕೊಡು, ಈ ದಿನ ನಾನು ಕಾವಿ ಬಟ್ಟೆ ಧರಿಸುವೆ ಎಂದರು. ಯಾರಿಗೂ ಇದರ ಅರ್ಥ ತಿಳಿಯಲೇ ಇಲ್ಲ. ಕೆಲವು ಕಾಲದ ನಂತರ ಬಾಬಾರವರು ಮಧ್ಯಾಹ್ನದ ಆರತಿ ಹೊತ್ತಿಗೆ ಮಸೀದಿಗೆ ಹಿಂತಿರುಗಿದರು. ಜೋಗ ಅವರು ಮೂಳೆ ಶಾಸ್ತ್ರಿಗಳನ್ನು ಆರತಿ ಹೊತ್ತಿಗೆ ಬರಲು ಸಾಧ್ಯವೇ ಎಂದು ಕೇಳಿದರು. ಮೂಳೆ ಶಾಸ್ತ್ರಿಗಳು, ಮಧ್ಯಾಹ್ನದ ನಂತರ ಬರುವೆನು ಎಂದು ಹೇಳಿದರು. ಬಾಬಾ ಅವರು ಆಸನದಲ್ಲಿ ಕುಳಿತರು. ಆರತಿ ಸಮಾರಂಭ ಆರಂಭವಾಯಿತು. ಆಗ ಬಾಬಾ ಅವರು ಅಲ್ಲಿದ್ದವರೊಂದಿಗೆ ಆ ನಾಸಿಕದ ಬ್ರಾಹ್ಮಣನಲ್ಲಿಗೆ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಾ ಎಂದು ಹೇಳಿದರು. ಈ ವಿಷಯ ಅವರು ಮೂಳೆ ಶಾಸ್ತ್ರಿಗಳಿಗೆ ತಿಳಿಸಿದಾಗ ಅವರು ಗಾಬರಿಗೊಂಡು, ತಮ್ಮ ಮನದಲ್ಲಿ ನಾನು ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ, ನಾನೇಕೆ ದಕ್ಷಿಣ ಕೊಡಬೇಕು? ಬಾಬಾರವರು ದೊಡ್ಡ ಸಂತರಾಗಿರಬಹುದು, ಆದರೆ ನಾನು ಅವರ ಆಶ್ರಿತನಲ್ಲ ಎಂದು ಸಂಕೋಚಪಟ್ಟರು. ತಕ್ಷಣದಲ್ಲಿ ಪುನಃ ಬಾಪು ಸಾಹೇಬರಂತ ಲಕ್ಷಾಧೀಶರೇ ದಕ್ಷಿಣ ಕೊಡಲು ನಿರಾಕರಿಸುವುದಿಲ್ಲ, ನಾನೇಕೆ ಹೀಗೆನ್ನಲಿ ಎಂದುಕೊಂಡು ಬಾಪು ಸಾಹೇಬರೊಂದಿಗೆ ಮಸೀದಿಗೆ ಹೊರಟರು. ಅಲ್ಲಿಗೆ ಬಂದ ನಂತರವೇ ತಾವೇ ದೊಡ್ಡವರೆಂದು ಭಾವಿಸಿ ದೂರದಿಂದಲೇ ಬಾಬಾರವರೆಡೆಗೆ ಪುಷ್ಪಗಳನ್ನು ಅರ್ಪಿಸಿದರು. ಆ ಕ್ಷಣದಲ್ಲಿ ಅವರು ಕಂಡಿದ್ದೇನು, ಶ್ರೀ ಸಾಯಿಬಾಬಾ ಅವರನ್ನಲ್ಲ, ತಮ್ಮ ದಿವಂಗತ ಗುರುಗಳಾದ ಶ್ರೀ ಗೋಲಪ್ನಾಥ್ ಅವರನ್ನು ಕಂಡರು. ಅವರಿಗೆ ಕನಸು ಕಾಣುತ್ತಿರುವನೆಂದು ಭಾಸವಾಯಿತು. ಕ್ಷಣಕಾಲ ದಿಗ್ಭ್ರಾಂತರಾದರವರು ನಂತರ ಅನುಮಾನಗಳೆಲ್ಲವನ್ನೂ ದೂರ ತಳ್ಳಿ ಗುರುಗಳಿಗೆ ಹೋಗಿ ಅವರ ಶರಣಾವಿಂದಗಳಿಗೆ ಎರಗಿದರು. ಎಲ್ಲರೂ ಬಾಬಾರವರನ್ನು ಆರತಿ ಮಾಡುತ್ತಿದ್ದರು, ಆದರೆ ಮೂಳೆ ಶಾಸ್ತ್ರಿಗಳು ತಮ್ಮ ಗುರುಗಳ ನಾಮ ಉಚ್ಚರಿಸುತ್ತಿದ್ದರು. ಅಹಂಕಾರ ಅಹಂಭಾವಗಳನ್ನು ತೊರೆದು ಅವರು ಕ್ಷಣಕಾಲ ಕಣ್ಮುಚ್ಚಿಕೊಂಡರು. ಕಣ್ಣು ತೆರೆದಾಗ ಅವರು ಕಂಡದ್ದೇನು? ಕರುಣಾಮೂರ್ತಿಯಾದ ಸಚ್ಚಿದಾನಂದ ರೂಪನಾದ ಶ್ರೀ ಬಾಬಾರವರು ದಕ್ಷಿಣೆ ಕೇಳುತ್ತಿರುವುದನ್ನು. ಅವರ ಪ್ರತಿಭೆಯನ್ನು ಕಂಡು ಮೂಳೆ ಶಾಸ್ತ್ರಿಗಳು ತಮ್ಮನ್ನು ತಾವೇ ಮರೆತರು. ಅಮಿತಾನಂದದಿಂದ ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಬಾಬಾ ಅವರ ದಿವ್ಯ ಚರಣಾವಿಂದಗಳಿಗೆ ಎರಗಿ ದಕ್ಷಿಣೆಯನ್ನು ಅರ್ಪಿಸಿದರು. ಆಗ ಅಲ್ಲಿ ನೆರೆದವರೆಲ್ಲರೂ ಬಾಬಾರವರು ಸ್ವಲ್ಪ ಗೇರು ತಂದುಕೊಡು, ಕಾವಿ ಬಟ್ಟೆ ಧರಿಸುವೆ ಎಂದು ಹೇಳಿದ ಶಬ್ದಗಳ ಅರ್ಥವನ್ನು ಮನಗಂಡವು. ಡಾಕ್ಟ್ರೊಬ್ಬರ ಕತೆ. ಒಂದು ದಿನ ಒಬ್ಬ ಮಾಮಲೆದಾರ ಜೊತೆಗೆ ಒಬ್ಬ ಡಾಕ್ಟರ್ ಶಿರಡಿಗೆ ಬಂದರು. ಡಾಕ್ಟರ್, ನಾನು ರಾಮಭಕ್ತ, ಮಹಮ್ಮದೀಯನಿಗೆ ನಮಸ್ಕಾರ ಮಾಡಲಾರೆ ಎಂದು ಮಾಮಲೆದಾರರಿಗೆ ತಿಳಿಸಿದರು. ಮಾಮಲೆದಾರರು, ಯಾರೂ ನಿಮ್ಮನ್ನು ನಮಸ್ಕಾರ ಮಾಡಲು ಬಲವಂತ ಮಾಡುವುದಿಲ್ಲ, ಬನ್ನಿ ಎಂದು ಸಂಗಡ ಕರೆದುಕೊಂಡು ಬಂದಿದ್ದರು. ಅದರಂತೆ ಅವರಿಬ್ಬರೂ ಬಾಬಾ ದರ್ಶನಕ್ಕೆ ಮಸೀದಿಗೆ ಬಂದರು. ಡಾಕ್ಟರ್ ಬಾಬಾರವರಿಗೆ ನಮಸ್ಕಾರ ಮಾಡಲು ಹೋಗುತ್ತಿರುವುದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು. ನಂತರ, ನೀವು ಬಾಬಾರವರಿಗೆ ನಮಸ್ಕಾರ ಮಾಡುವುದಿಲ್ಲ ಎಂದು ಸಂಕಲ್ಪವನ್ನು ಹೇಗೆ ಮುರಿದಿರಿ ಎಂದು ಕೇಳಿದ್ದಕ್ಕೆ ಅವರು, ನಾನು ನನ್ನ ದೇವರಾದ ಶ್ರೀ ರಾಮಚಂದ್ರ ಮೂರ್ತಿಯನ್ನೇ ಕಾಣುತ್ತಿದ್ದೇನೆ ಎಂದು ಹೇಳುತ್ತಿರುವಾಗಲೇ ಮತ್ತೆ ಬಾಬಾರವರ ರೂಪ ಗೋಚರವಾಯಿತು. ಅವರು ಅಚ್ಚರಿಗೊಂಡು, ಇದೇನು ಕನಸೇ? ಇವರು ಹೇಗೆ ಮಹಮ್ಮದೀಯರಾಗಿ ಇರಬೇಕು? ಇವರು ಯೋಗ ಸಂಪನ್ನರು, ಪರಮಾತ್ಮನ ಅವತಾರ ರೂಪಿಗಳು ಎಂದು ಹೇಳಿದರು. ಮರುದಿನ ಅವರು ಉಪವಾಸವಿರಲು ಪಣತೊಟ್ಟರು. ಆ ದಿನ ಬಾಬಾರವರು ಆಶೀರ್ವಾದಿಸುವ ತನಕ ಮಸೀದಿಗೆ ಹೋಗುವುದಿಲ್ಲ ಎಂದು ಡಾಕ್ಟರ್ ಮನೆಯಲ್ಲಿ ಕುಳಿತಿದ್ದರು. ಹೀಗೆ 3 ದಿನ ಕಳೆದವು. 4ನೇ ದಿನ ಅವರು ತಮ್ಮ ಆಪ್ತ ಸ್ನೇಹಿತರೊಡನೆ ತಾವಾಗಿಯೇ ಮಸೀದಿಗೆ ಹೊರಟರು. ಬಾಬಾರವರಿಗೆ ನಮಸ್ಕಾರ ಮಾಡಿದರು. ಆಗ ಬಾಬಾರವರು, ನಿನ್ನನ್ನು ಕರೆಯಲು ಯಾರಾದರೂ ಬಂದಿದ್ದರೆ ಎಂದು ಕೇಳಿದರು. ಇದನ್ನು ಕೇಳಿ ಡಾಕ್ಟರ್ ಮನಸ್ಸು ಕರಗಿತು. ಅದೇ ರಾತ್ರಿ ಕನಸಿನಲ್ಲಿ ಬಾಬಾರವರಿಂದ ಆಶೀರ್ವಾದಿಸಲ್ಪಟ್ಟರು. ನಂತರ ತಮ್ಮ ಊರಿಗೆ ಹಿಂತಿರುಗಿ ಅದೇ ಕನಸನ್ನು 15 ದಿನಗಳವರೆಗೆ ಕಂಡರು. ಈ ರೀತಿ ಅವರಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಯಿತು, ನೂರ್ಮಡಿಯಾಯಿತು. ನಮ್ಮ ಗುರುವಿನಲ್ಲಿ ನಮಗೆ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕು ಎಂಬುದೇ ನೀತಿ. ಶ್ರೀ ಸಾಯಿ ಪ್ರಣಾಮ.